ಎಲ್ಲರಿಗೂ ನಮಸ್ಕಾರ. ಎಫರ್ಟ್ಸ್ ನೆವರ್ ಫೇಲ್ಸ್ ಅಂತ ಹೇಳ್ತಾರೆ. ನಿಜವಾಗಲೂ ಆಗಲೇ ಸುರಾಗ್ ಅವರು ಮಾತಾಡ್ತಾ ಇದ್ದಾಗ, ಸಾಧು ಕೊಕ್ಕಲರ್ ಮಗವ್ರು ಮಾತಾಡ್ತಾ ಇದ್ದಾಗ ಹೇಳ್ತೀವಿ, ನಾವು ಬರೀ ಸಂಬಳಕ್ಕೋಸ್ಕರ ಕೆಲಸ ಮಾಡಬಾರ್ದು, ಪ್ಯಾಷನ್ಗೋಸ್ಕರ ಮಾತಾಡಬೇಕು ಅಂತ. ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಸ್ಕೋಸ್ಕರ ಒಂದು ಗುರಿಯನ್ನು ಇಟ್ಕೊಂಡು ನಾವು ಮುಂದೆ ಬಂದಾಗ ಅದಕ್ಕೆ ದೇವರು ಸಹಾಯ ಮಾಡ್ತಾನೆ. ಎಫರ್ಟ್ಸ್ ನೆವರ್ ಫೇಲ್ಸ್ ಅನ್ನೋದಕ್ಕೆ ಮೆಜೆಸ್ಟಿಕ್ ಚಿತ್ರನೇ ಸಾಕ್ಷಿ, ಪಿ ಎನ್ ಸತ್ಯಾವರ ಸಾಕ್ಷಿ, ಚಾಲೆಂಜಿಂಗ್ ಸ್ಟಾರ್ ನಮ್ಮ ದರ್ಶನ್ ಅವರ ಸಾಕ್ಷಿ, ರಾಮಮೂರ್ತಿ ಅವರ ಸಾಕ್ಷಿ. ಒಬ್ಬ ದರ್ಶನ್ ಅವ್ರ ಬಗ್ಗೆ ನಾನು ಹೇಳಬೇಕು ಅಂದರೆ ಒಂದೊಂದು ಮಾತು ಹೇಳ್ತೀನಿ. ನಾವು ಎರಡು ಸಿನಿಮಾ ಮಾಡಿದ್ವಿ, ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಕುರುಕ್ಷೇತ್ರ. ಎರಡು ಸಿನಿಮಾ ಮಾಡುವಾಗಲೂ ಅವ್ರು ಒಂದೇ ಮಾತು ಹೇಳ್ತಾ ಇದ್ದಾರೆ. ಪ್ರೊಡ್ಯೂಸರ್ ಅವ್ರು ಯಾರನ್ನ ಬಂದು ಹೇಳಿದಾಗ, ಸರ್ ನೀವು ಹಂಗೆ ಮಾಡ್ತೀವಿ ಅಂದರೆ, ನೋ ಪ್ರೊಡ್ಯೂಸರ್ ಕಂಡ್ರಿ, ಪ್ರೊಡ್ಯೂಸರ್ ದಿ ಹೀರೋ ಆಫ್ ಮೈ ಫಿಲ್ಮ್ ಅನ್ನೋ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು. ಕುರುಕ್ಷೇತ್ರದಲ್ಲಿ ಯಾರು ದರ್ಶನ್ ಸರ್ ಇರೋಂದ್ರೆ, ನಾನಲ್ರಿ ಪ್ರೊಡ್ಯೂಸರ್ ಹೀರೋ ಅನ್ನೋ ಅಂದರೆ, ನಾವು ಇವತ್ತು ದಿವಸ ಅದನ್ನು ಎಲ್ಲ ಟೆಕ್ನಿಷಿಯನ್ಗಳು, ನಾವೆಲ್ಲ ಆದವರೆಲ್ಲ ಟೆಕ್ನಿಷಿಯನ್ಗಳಾಗಲಿ ಮತ್ತೊಬ್ಬರಾಗಲಿ, ಎಲ್ಲರೂ ಅದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು. ಯಾಕಂತಂದರೆ ಆ ಒಂದು ಗೌರವವನ್ನು ಕೊಟ್ಟಿರ್ತಕ್ಕಂಥದ್ದು, ಒಬ್ಬ ನಿರ್ಮಾಪಕನಿಗೆ ಸಿಗಬೇಕಾದಂಥ ಗೌರವ, ಕೊಡಬೇಕಾದಂಥ ಗೌರವವನ್ನು ನಾವೆಲ್ಲ ಕಲಿಬೇಕಾಗಿದ್ದೀವಿ. ಅದು ಬರ್ತಕ್ಕಂಥವರೆಲ್ಲರೂ ಕಲಿಯಬೇಕು ಅಂತ ನಾನು ಆ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಆಮೇಲೆ ಮೆಜೆಸ್ಟಿಕ್ಕು ಅವಾಗಲೇ ಹೇಳಿದಾಗೆ, ಇವತ್ತು ದಿವಸ ಅದು ಯಾವುದೇ ರೀತಿಯಾಗಿ ಹಳೆ ಸಿನಿಮಾ ಅಂತ ಅಲ್ಲ, ಅಲ್ಲೇ ಅಲ್ಲ, ಇಟ್ ಇಸ್ ಆಲ್ ಟೈಮ್ ರೆಕಾರ್ಡ್ ಅಂತ ಒಂದು ನಾವೇನು ಹೇಳ್ತೀವಿ, ಕ್ಲಾಸಿಕ್ ಫಿಲ್ಮ್ಸ್ ಅಂತ ನಾವೇನು ಹೇಳ್ತೀವಿ, ಆ ಕ್ಲಾಸಿಕ್ನ ಲಿಸ್ಟ್ನಲ್ಲಿ ಇರ್ತದೆ. ಆ ಒಂದು ಲಿಸ್ಟಲ್ಲಿ ಇದ್ದಾಗ ಇವತ್ತಿನ ದಿವಸ ರಾಮಮೂರ್ತಿ ಅವರು ಅದನ್ನು ತಿರ್ಗಾ 5.1 ಮಾಡಿ ಅದನ್ನು ತೊಗೊಂಬಂದು ತಿರ್ಗಾ ಜನಗಳ ಮುಂದೆ ಬಿಟ್ಟಾಗ ಅದರ ಸಂತೋಷನೇ ಬೇರೆ. ಯಾಕಂದರೆ ವೈಡ್ ಸ್ಕ್ರೀನಲ್ಲಿ ನೋಡೋ ಮಜಾನೇ ಬೇರೆ, ನಾವು ಯೂಟ್ಯೂಬಲ್ಲಿ ನೋಡೋದ್ರ ಮೇಲೆ ಮಜಾನೇ ಬೇರೆಯೇ ಇರ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ರಾಮಮೂರ್ತಿ ಅವರು ತಿರ್ಗಾ ಅದಕ್ಕೆ ಶ್ರಮಪಟ್ಟು ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ನವರಸನು, ಸಾಧು ಕೋಕಿಲ ಅವರು, ನಾಗೇಂದ್ರ ಅರಸು, ನಾಗೇಂದ್ರ ಪ್ರಸಾದ್ ಅವರೆಲ್ಲ ತಿರ್ಗಾ ಅಣಜಿ ನಾಗರಾಜ್ ಅವರೆಲ್ಲ ತಿರ್ಗಾ ಆ ನಿಟ್ಟಿನಲ್ಲಿ ಆ ಸಿನಿಮಾಗೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಮ್ಮಂಥ ಟೆಕ್ನಿಷಿಯನ್ಸ್ಗೆ ಭಾಳ ಖುಷಿ ಆಗುತ್ತೆ. ಯಾಕಂತಂದರೆ ಇವತ್ತಿನ ದಿವಸ ಒಂದು ವಾರ ಆದಮೇಲೆ ಎರಡನೇ ವಾರದಲ್ಲಿ ಸಿನಿಮಾನೇ ಇರೋದಿಲ್ಲ ಅಂಥದ್ರಲ್ಲಿ 20 ವರ್ಷ ಆದ ಮೇಲೆ ತಿರ್ಗಾ ಕರೆಸಿ, ಟೆಕ್ನಿಷಿಯನ್ಸ್ನ ಕರೆಸಿ, ಎಲ್ಲರನ್ನು ಕರೆಸಿ ಆ ಗೌರವ ಕಲಿಸಿದಾಗ ನಿಜವಾಗಲೂ ಇದು ಇಂಡಸ್ಟ್ರಿಗೆ ಒಂದು ಆಕ್ಸಿಜನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು. ಸೊ ಈ ಸಿನಿಮಾ ನಮ್ಮ ಬಿಡುಗಡೆ ಮಾಡೋದಕ್ಕೆ ನಿಜವಾಗಲೂ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಚಿತ್ರಕ್ಕೆ ಬಿಡುಗಡೆಗೆ ಎಲ್ಲ ಚಿತ್ರಮಂದಿರಗಳು ಸಿಗಬೇಕು, ಸಿನಿಮಾಗಳು ರಿಲೀಸ್ ಆಗಬೇಕು, ಅದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಮಾಡೋ ದೊಡ್ಡದಲ್ಲ, ಎಂಟೈರ್ ಕರ್ನಾಟಕದಲ್ಲಿ ಎಲ್ಲ ಥಿಯೇಟ್ರ್ಗಳು ಸಿಗಬೇಕು, ಶೋಗಳು ಕೊಡಬೇಕು. ಯಾಕಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಯಾವುದೋ ದೊಡ್ಡ ಸಿನಿಮಾ ಬೇರೆ ಭಾಷೆ ಬಂದಾಗ ಕನ್ನಡ ಸಿನಿಮಾಗಳಿಗೆ ಇದು ಮಾಡ್ತಾರೆ. ಸೊ ಅದರಿಂದ ಇದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳಿ ನಾನು ಅದನ್ನು ನಾನು ಹೇಳಿಬಿಟ್ಟು ಮಾಡ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಗುಡ್ ಲಕ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬರ್ತಾ ಇದೆ ಆರಾಮ ಅಂತ ಜಸ್ಟ್ ಫೋನ್ ಮಾಡಿದ್ವಿ ಸರ್, ದಯವಿಟ್ಟು ನಮ್ಗೆ ಕ್ಷಮೆ ಬಿಡಿದ ದರ್ಶನ್ ಅವರಿಗೆ, ಇದು 20 ಫಂಕ್ಷನ್ ಬರೋಕ್ಕಾಗಲಿಲ್ಲ, ಅದೇನೋ ಗಂಗಾವತಿ ಹೋಗಿದ್ದಾರೆ ಅಂತ ದಯವಿಟ್ಟು ಆ ವಿಚಾರ ತಿಳಿಸಿ ಅಂತ ಹೇಳಿದ್ರು. ರಾಮಮೂರ್ತಿಯವರು ಅವ್ರಿಲ್ಲ ಅಂತ ಸಮಾಧಾನ ಇಲ್ಲ ಯಾಕಂದ್ರೆ.